ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸ್ವಚ್ಛತಾ ಹೀ ಸೇವಾ ಈ ಒಂದು ಅಭಿಯಾನವನ್ನು ಇಡೀ ದೇಶಾದ್ಯಂತ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರಿಂದ ಕೇವಲ ನಗರವಷ್ಟೇ ಅಲ್ಲದೆ ಇಡೀ ದೇಶವನ್ನು ಸ್ವಚ್ಛಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ಈ ಒಂದು ಅಭಿಯಾನ ನಡೆಯಲಿದೆ. ಹೀಗಾಗಿ ಹಾವೇರಿಯಲ್ಲಿ ಕೂಡ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಬನ್ನಿ ಹಾಗಾದರೆ ಈ ಅಭಿಯಾನದಡಿ ಎಲ್ಲಿ ಏನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡೋಣ. ದೇಶಾದ್ಯಂತ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಅಕ್ಟೋಬರ್ 2ರವರೆಗೂ ಹಮ್ಮಿಕೊಳ್ಳಲಾಗಿರುವ ಸ್ವಚ್ಛತಾ ಹೀ ಸೇವಾ ಪಾಕ್ಷಿಕದ ಅಂಗವಾಗಿ ನೆಹರು ಯುವ ಕೇಂದ್ರ ಮತ್ತು ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಹಾವೇರಿಯಲ್ಲಿಯ ನಗರ ಬಸ್ ನಿಲ್ದಾಣ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಸ್ವಚ್ಛಾಹಿ ಸೇವಾ ಎನ್ನುವಂತಹ ಒಂದು ಸರಣಿ ಕಾರ್ಯಕ್ರಮವನ್ನು ನಾವು ಈ ದಿನ ನಗರದಾದ್ಯಂತ ಹಮ್ಮಿಕೊಂಡಿದ್ದೇವೆ. ನೆಹರು ಯುವ ಕೇಂದ್ರ ಮತ್ತು ಪ್ರತಿಷ್ಠಿತ ಕೇಲಿ ಸಂಸ್ಥೆಯ ಗುದ್ಲೆಪ್ಪ ಹಳ್ಳಿಕೇರಿ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಆಶ್ರಯದಡಿಯಲ್ಲಿ ಸ್ವಚ್ಛಾಹಿ ಸೇವಾ ಎನ್ನುವಂಥ ಕಾರ್ಯಕ್ರಮ ಕಳೆದ 17ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನದ ತನಕ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ನಾವು ಈ ಕಾರ್ಯಕ್ರಮದಡಿಯಲ್ಲಿ ನಾವು ಜೋಡಿಸಿಕೊಳ್ತಾ ಹೋಗಿದ್ದೇವೆ. ಇಡೀ ನಗರದ ಮೂರ್ತಿಯ ಸ್ವಚ್ಛತೆ ಆಗಿರ್ಬೋದು, ಇಂದು KSRTC ಬಸ್ ಸ್ಟ್ಯಾಂಡ್ ನ ಕ್ಲೀನ್ ಮಾಡುವುದರ ಜೊತೆಗೆ ಆಮೇಲೆ ರೈಲ್ವೆ ಸ್ಟೇಷನ್ ನ ಕ್ಲೀನ್ ಮಾಡುವಂಥದ್ದು, ಹಾಸ್ಪಿಟಲ್ಗಳನ್ನ ಕ್ಲೀನ್ ಮಾಡುವಂಥದ್ದು, ನಗರದಲ್ಲಿ ಸ್ಥಾಪಿತವಾಗಿರುವಂತಹ ಮೂರ್ತಿಗಳ ಸ್ವಚ್ಛತೆಯನ್ನ ಕಾಪಾಡುವಂಥದ್ದು, ಆಮೇಲೆ ವಿವಿಧ ಬಗೆಯ ಸ್ಪರ್ಧೆಗಳನ್ನ, ಅದು ಸ್ವಚ್ಛತೆ ಕುರಿತಾದಂತಹ ಪ್ರಬಂಧದ ಸ್ಪರ್ಧೆ ಆಗಿರಬಹುದು, ಪೋಸ್ಟರ್ ಮೇಕಿಂಗ್ ಸ್ಪರ್ಧೆ ಆಗಿರಬಹುದು, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ನಮ್ಗೆ ಸ್ವಚ್ಛತೆಯ ಕುರಿತಾಗಿ ಇನ್ನೂ ಕೂಡ ನಮಗೆ ಅದ್ರ ಬಗ್ಗೆ ಕಾಳಜಿ ಅನ್ನುವಂಥದ್ದು ಬಂದಿಲ್ಲ. ಆದ್ರಿಂದಾಗಿ ಇಂದು ಸ್ವಚ್ಛತೆಯ ಕುರಿತಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕಾದಂತಹ ಅಗತ್ಯತೆ ವಿದ್ಯಾರ್ಥಿಯ ಬದುಕಿಗೆ ಇದೆ. ಆದ್ರಿಂದ ವಿದ್ಯಾರ್ಥಿಗಳಲ್ಲಿ ಇದರ ಕುರಿತಾಗಿ ಅರಿವು ಮೂಡಿಸುವ ಜೊತೆಗೆ ಒಂದ್ ರೀತಿಯಾದಂತಹ ಅವರೆಲ್ಲರಲ್ಲಿಯೂ ಕೂಡ ಇದರ ಕುರಿತಾಗಿ ಅರಿವು ಮೂಡಿಸಿ ಸಾರ್ವಜನಿಕರಲ್ಲಿ ಇದರ ಕುರಿತಾಗಿ ಕಾಳಜಿಯನ್ನು ಮೂಡಿಸುವಂತಹದ್ದನ್ನ ಸರ್ಕಾರ ಮನಗಂಡಿದೆ. ಆದ್ರಿಂದಾಗಿ ಅದರಲ್ಲಿಯೂ ಕೂಡ ಕಾಲೇಜು ವಿದ್ಯಾರ್ಥಿಗಳು ಈ ನೆಲೆಯಲ್ಲಿ NSS ನ ಮೂಲಕವಾಗಿ, ನೆಹರು ಯುವ ಕೇಂದ್ರದ ಮೂಲಕವಾಗಿ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಿ ಈ ಸ್ವಚ್ಛತೆ ಅರಿವನ್ನ ಸಾರ್ವಜನಿಕ ನೀಡುವಂತ ಕೆಲಸವನ್ನ ನಾವು ಇಂದು ಮಾಡ್ತಾ ಇದ್ದೇವೆ. ಐ ಆಮ್ ಮುಖ್ಯ ಸಂಜು, ಡಿಸ್ಟ್ರಿಬ್ಯೂಟ್ ಆಫೀಸ್ ನೆಹರು ಯುವ ಕೇಂದ್ರ ಹಾವೇರಿ. ಹಮ್ಲೋಗ 17 ಸೆಪ್ಟೆಂಬರ್ ಸೆ 2 ಅಕ್ಟೋಬರ್ ತಕ್ ಸ್ವಚ್ಛತಾ ಹೀ ಸೇವಾ ಪ್ರೋಗ್ರಾಮ್ ಹಾವೇರಿ ಮೇ ರಾಣೆಬೆನ್ನೂರ ದೂಸರಾ ಬ್ಲಾಕ್ ಮೇ ಕರ್ ರಹೆ ಹೈ. ಪಹಲಾ ಹಮಾರಾ ಯೇ ಪ್ರೋಗ್ರಾಮ್ ಕ್ಲೀನ್ ಇಂಡಿಯಾ ಥಾ, ತಬ ಹಮ್ ಅಕ್ಟೋಬರ್ ಫಸ್ಟ್ ಸೇ ಅಕ್ಟೋಬರ್ 31st ತಕ್ ಕರ್ತೇ ಥೆ. ಲೇಕಿನ್ ಇಸ್ ಬಾರ್ ಹಮ್ಕೋ ಸೆಪ್ಟೆಂಬರ್ 17 ವೋ ಹೇ ಕಿ ಪ್ರಧಾನ ಮಂತ್ರಿ ಜಿ ನರೇಂದ್ರ ಮೋದಿ ಜಿ ಕಾ ಬರ್ಡೇ ಸೇ ಅಕ್ಟೋಬರ್ 2nd ಗಾಂಧಿ ಜಯಂತಿ ತಕ್ ಕರ್ನೆ ಕೇ ಲಿಯೇ ಬೋಲಾ ಹೈ. ತೋ ಹಮಾರಾ ಇನಾಗ್ರೇಷನ್ ಕಿಯೆ ಥೆ ಹಮ್ ರಾಣೆಬೆನ್ನೂರ ಬ್ಲಾಕ್ RTS ಕಾಲೇಜ್ ಮೇ. ಉಸ್ಕೆ ಬಾದ್ ಹಾವೇರಿ ಮೇ 4-5 ಪ್ಲೇಸ್ ಮೇ ಲೈಕ್ GH ಕಾಲೇಜ್ ಮೇ ಕಿಯೆ ಥೆ ಔರ್ ಬಸಾನ್ ಮೇ ಕರ್ ರಹೆ ಹೈ. ಔರ್ ಆನೆ ಕಾ ದಿನ ಮೇ ಹಮ್ BSNL ಪೋಸ್ಟ್ ಆಫೀಸ್, ರೈಲ್ವೆ ಸ್ಟೇಷನ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಔರ್ ಸ್ಟ್ಯಾಚು ಕ್ಲೀನಿಂಗ್ ಭೀ ಕರ್ ರಹೆ. ಔರ್ ಯೇ ಛೋಡ್ ಕೆ ರಾಣೆಬೆನ್ನೂರ್ ಮೇ ಭೀ 3-4 ಪ್ಲೇಸ್ ಮೇ ಹಮ್ ಕ್ಲೀನಿಂಗ್ ಪ್ರೋಗ್ರಾಮ್ ಕರ್ನೆ ಕೇ ಲಿಯೇ ದೇಖ್ ರಹೆ ಹೈ.
ಮೋದಿಜಿಯವರ ಹುಟ್ಟದ ಹಬ್ಬದ ದಿನದಿಂದ ಹಾಗೂ ಗಾಂಧಿ ಜಯಂತಿವರೆಗೂ ನಾವು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆಹರು ಯುವ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದು ಸ್ವಚ್ಛತೆ ಅಂದರೆ ನೈರ್ಮಲ್ಯವನ್ನು ಕಾಪಾಡುವುದಕ್ಕೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆಹರು ಯುವ ಕೇಂದ್ರದ ಸಹೋದ್ಯೋಗದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಗೂ ಸಮಾಜ ಸೇವಕರ ಜೊತೆಗೂಡಿ ಈ ಸ್ವಚ್ಛತಾ ಕಾರ್ಯವನ್ನು ಅಂದರೆ ಈಗ ಈ ಸ್ವಚ್ಛತೆ ಮಾಡೋದರಿಂದ ಜನರಿಗೆ ಈಗ ಮಲೇರಿಯಾ ಡೆಂಗ್ಯೂ ಇಂಥ ರೋಗಗಳು ಬರಬಾರ ಅನ್ನೋ ಕಾರಣದಿಂದ ನಾವು ಸ್ವಯಂ ಪ್ರೇರಿತವಾಗಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇಂದಿನ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಈ ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಈ ಸ್ವಚ್ಛತಾ ಕಾರ್ಯ ಇನ್ನೂ ಹಲವು ದಿನಗಳು ಹೀಗೆ ನಡೆಯುತ್ತೆ. ಅಂದರೆ ಬಸ್ ಸ್ಟ್ಯಾಂಡ್ ಹಾಗೂ ರೈಲ್ವೆ ಸ್ಟೇಷನ್ ಹಾಗೂ ಗಾರ್ಡನ್ ದೇವಸ್ಥಾನ ಈ ಸಾರ್ವಜನಿಕ ಸ್ಥಳಗಳು ಅಂದರೆ ಈಗ ಗೊಬ್ಬೆದ್ದು ನಾರುತ್ತಿರುವ ಪ್ರದೇಶಗಳಿವೆ, ಅಂಥ ಸ್ಥಳದಲ್ಲಿ ನಾವು ಈ ಸ್ವಚ್ಛತಾ ಕಾರ್ಯವನ್ನು ನಡೆಸಬೇಕು ಅನ್ನೋದು ನಮ್ಮದು ಸ್ವ ಇಚ್ಛೆಯಿಂದ ಈ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳ ಜೊತೆಗೂಡಿ ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ನನ್ನ ಹೆಸರು ಪಲ್ಲವಿ. ನಾವು ಗುದ್ಲಪ್ಪ ಹಳ್ಳಿಕೇರಿ ಕಾಲೇಜ್ NSS ಶಾಖೆಯಿಂದ ಬಂದಿದ್ದೇವೆ. ನಾವು ಹಾವೇರಿ ಜಿಲ್ಲೆಯ ಹಲವು ಕಡೆ ನೆಹರು ಯುವ ಕೇಂದ್ರದಿಂದ ಮತ್ತು NSS ತಂಡದಿಂದ ಹಲವು ಕಡೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಬ್ಬಿಕೊಂಡಿದ್ದು ಎಲ್ಲ ಕಡೆ ಹಾವೇರಿ ನಗರದ ಎಲ್ಲಾ ನಗರಗಳಲ್ಲಿ ನಾವು ಸ್ವಚ್ಛತೆಯನ್ನು ಮಾಡುತ್ತಿದ್ದೇವೆ. ಸ್ವಚ್ಛತೆ ನಮಗೆ ತುಂಬಾ ಮುಖ್ಯ, ಅದರಲ್ಲೂ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಮುಖ್ಯ. ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದೇವೆ, ನೀವು ಕಾಪಾಡ್ಕೊಳ್ಳಿ ನಮ್ಮ ಜೊತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ.